ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತ್ರಿಗುಣದಾವೃತಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ಕೂಡ ಉಪವಾಸ ಪ್ರಾರ್ಥನೆಯನ್ನು ಕುರಿತು ನಾವು ಧ್ಯಾನ ಮಾಡೋಣ. ಯೇಸುವನ್ನು ಅಂಗೀಕರಿಸಿಕೊಂಡ ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡಬೇಕಾ? ಹಾಗೆ ಉಪವಾಸ ಪ್ರಾರ್ಥನೆಯನ್ನು ಮಾಡುವುದಾದರೆ ಎಂಥ ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕು? ಉಪವಾಸದ ಕುರಿತು ಸತ್ಯವೇದ ಏನು ತಿಳಿಸುತ್ತದೆ? ಉಪವಾಸವನ್ನು ನಾವು ಒಂದು ಸಂಪ್ರದಾಯವಾಗಿ ಮಾರ್ಪಡಿಸಿದ್ದೇವೆ. ಆದರೆ ನಮ್ಮ ಉಪವಾಸ ಒಂದು ಸಂಪ್ರದಾಯವಾಗಿಯೋ ಅಥವಾ ಒಂದು ಟ್ರೆಡಿಷನ್ ಆಗಿಯೋ ಇರಬಾರದು. ಉಪವಾಸ ಅಂದರೆ ದೇವರೊಂದಿಗೆ ಐಕ್ಯತೆ ಇರಬೇಕು. ಕೆಲವರು ಉಪವಾಸ ಪ್ರಾರ್ಥನೆ ಮಾಡುವಾಗ ಗಂಟೆ ಬಾರಿಸುತ್ತಾರೆ. ಅವರು ಹೇಳ್ತಾರೆ, ಇವತ್ತು ನಾನು ಉಪವಾಸ, ನಾನು ಇವತ್ತು ಉಪವಾಸ, ನಾನು ಇವತ್ತು ಉಪವಾಸ. ಕೆಲವರು ಮುಖವನ್ನು ವಿಕಾರವಾಗಿ ಮಾಡಿಕೊಳ್ಳುತ್ತಾರೆ. ಬ್ರದರ್ ಏನಾಯಿತು, ಒಂಥರ ಮುಖ ಇದೆ? ಏನು ಇಲ್ಲ ಬ್ರದರ್, ಉಪವಾಸ ಇದ್ದೇನೆ. ಬ್ರದರ್ ಒಂದು ಥರ ನಡೀತಾ ಇದ್ದೀರಾ, ಏನಾಯಿತು? ಏನು ಇಲ್ಲ ಪಾಸ್ಟರ್, ಇವತ್ತು ಉಪವಾಸ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಏನು ಸಿಸ್ಟರ್ ತುಂಬ ಡಲ್ ಆಗಿದ್ದೀರಾ, ಏನಾಯಿತು? ಏನು ಇಲ್ಲ ಪಾಸ್ಟರ್, ನಾನು ಉಪವಾಸ ಪ್ರಾರ್ಥನೆಯನ್ನು ತೆಗೆದುಕೊಂಡಿದ್ದೇನೆ. ಪ್ರೀತಿಯ ದೇವ ಮಕ್ಕಳೇ, ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ವೇಷವನ್ನು ಧರಿಸಬಾರದು. ಮನುಷ್ಯರ ಮೆಚ್ಚಿಸುವುದಕ್ಕಾಗಿ ಉಪವಾಸವನ್ನು ಮಾಡಬಾರದು. ಮುಖ ಸಪ್ಪೆಗೆ ಮಾಡುವುದು, ಮುಖವನ್ನು ಒಂದು ರೀತಿ ಮಾಡುವುದು, ಒಂದು ಡಲ್ಲಾಗಿರುವಂಥ ಅನುಭವದಲ್ಲಿ ನಾವಿರಬಾರದು. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 6:16-18 ವಾಕ್ಯವನ್ನು ನಾವು ಓದಿಸಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 6:16-18 ವಾಕ್ಯ: ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸ ಎಂದು ಜನರಿಗೆ ಕಾಣದ ಹೋದಾಗಿಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ಫಲವನ್ನು ಕೊಡುವನು. ಈ ವೇದ ವಾಕ್ಯದಲ್ಲಿ ನಾವು ನೋಡುತ್ತಾದವೆ ದೇವರು ಹೇಳುತ್ತಾದರೆ, ನೀನು ಉಪವಾಸ ಮಾಡುವಾಗ ಹೇಗೆ ಮಾಡಬಾರದಂತೆ, ಕಪಟಿಗಳ ಹಾಗೆ ಮಾಡಬಾರದು. ಎರಡು, ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಆದರೆ ನೀನು ಉಪವಾಸ ಇರುವಾಗ ನಿನ್ನ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮುಖವನ್ನು ತೊಳಕೋ. ಜನರು ನಮ್ಮ ಮುಖವನ್ನು ನೋಡುವಾಗ ಒಂದು ಪ್ರಕಾಶಮಾನವಾಗಿರಬೇಕು, ಇದುವರೆಗೂ ಇಲ್ಲದೆ ಇರುವಂಥ ಒಂದು ಸುಂದರತೆ ನಮ್ಮಲ್ಲಿ ಕಾಣಿಸಿಕೊಳ್ಳಬೇಕು. ಆಗ ಜನ ನಮ್ಮನ್ನು ನೋಡಿ ಕೇಳಬೇಕು, ಏನು ಇವತ್ತು ಬಹಳ ಚೆನ್ನಾಗಿದ್ದೀರಾ? ಆಗ ನಾವು ಹೇಳಬೇಕು, ಇವತ್ತು ಉಪವಾಸ ಇದ್ದೇನೆ, ಆದ್ದರಿಂದ ಈ ಬ್ಯೂಟಿ ಬಂದಿದೆ, ಈ ಸುಂದರತೆ ಬಂದಿದೆ, ಈ ಬಲ ಬಂದಿದೆ ಎಂಬುದಾಗಿ ನಾವು ಹೇಳಬೇಕು. ಇಲ್ಲಿ ಗಮನಿಸ್ರಿ, ಉಪವಾಸ ಮಾಡದೆ ಇರುವ ಕ್ರೈಸ್ತನು ಕ್ರೈಸ್ತನಲ್ಲ. ಸತ್ಯವೇದ ತಿಳಿಸುತ್ತದೆ, ನೀವು ಉಪವಾಸ ಮಾಡುವಾಗ, ಅದರ ಅರ್ಥ ನಾವು ಉಪವಾಸ ಪ್ರಾರ್ಥನೆಯನ್ನು ಮಾಡಲೇಬೇಕು. ಉಪವಾಸ ಪ್ರಾರ್ಥನೆಯು ಕ್ರಿಸ್ತನ ಬಲವನ್ನು ನಮ್ಮಲ್ಲಿ ತುಂಬುತ್ತದೆ. ಉಪವಾಸ ಪ್ರಾರ್ಥನೆಯು ಪರಲೋಕದ ಪರಿಪೂರ್ಣತೆಯನ್ನು ಹೊಂದುವಂತೆ ಸಹಾಯ ಮಾಡುತ್ತದೆ. ಉಪವಾಸ ಪ್ರಾರ್ಥನೆಯು ಕ್ರಿಸ್ತನ ಸ್ವಾರೂಪ್ಯದಲ್ಲಿ ನಮ್ಮನ್ನು ರೂಪಾಂತರ ಗೊಳಿಸುತ್ತದೆ. ಸೈತಾನನನ್ನು ಎದುರಿಸಿ ನಿಲ್ಲಲು, ಅವನನ್ನು ಓಡಿಸಲು, ಅವನ ಕೋಟೆಯನ್ನು ಕೆಡವಿ ಹಾಕಲು ಉಪವಾಸ
ಬಿಟ್ಟು ಬೇರೆ ದಾರಿಗಳಿಲ್ಲ. ಮಾರ್ಕನ ಸುವಾರ್ತೆ 9:29 ಹೇಳಲ್ಪಟ್ಟಿದೆ, ಈ ಜಾತಿಯು ದೇವರ ಪ್ರಾರ್ಥನೆಯಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾರೆ. ಪ್ರೀತಿಯ ದೇವ ಮಕ್ಕಳೇ, ಉಪವಾಸ ಪ್ರಾರ್ಥನೆಯಲ್ಲಿ ಅಷ್ಟು ಬಲ ಇದೆ. ನೋಡಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಗಾಂಧೀಜಿಯವರು ಉಪವಾಸದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಅವರು ಉಪವಾಸ ಪ್ರಾರ್ಥನೆ ಮಾಡಲಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡಿದರು. ಅದರ ನಿಮಿತ್ತವಾಗಿ ಭಾರತ ದೇಶದಲ್ಲಿರುವಂಥ ಬ್ರಿಟಿಷರು ಹೋಗುವಂತೆ ಹಿಂಸೆಯಿಂದಲ್ಲ, ಒಂದು ಹಿಂಸೆ ಇಲ್ಲದ ಒಂದು ಕಾರ್ಯದಿಂದ ಬ್ರಿಟಿಷರನ್ನು ಓಡಿಸಿದರು. ಹೌದು ಪ್ರೀತಿಯ ದೇವ ಮಕ್ಕಳೇ, ಅದೇ ವಿಧದಲ್ಲಿ ನಾವು ಉಪವಾಸದಿಂದ ಪ್ರಾರ್ಥಿಸುವಾಗ ಸೈತಾನನು ಓಡಿ ಹೋಗುತ್ತಾನೆ, ಅಂಧಕಾರಗಳು ನೀಗಿ ಹೋಗುತ್ತದೆ, ರೋಗಗಳು ಮರೆಯಾಗುವಂಥದ್ದಾಗಿದೆ. ಆದ್ದರಿಂದ ಉಪವಾಸ ಮಾಡಬೇಕು. ಗಮನಿಸಿ, ಕೆಲವರು ಶೋಧನೆ ವೇದನೆ ಬಂದರೆ ಮಾತ್ರ ಉಪವಾಸ ಪ್ರಾರ್ಥನೆ ಮಾಡುತ್ತಾರೆ. ಹಾಗಲ್ಲ, ಉಪವಾಸ ಪ್ರಾರ್ಥನೆ ಶೋಧನೆ ವೇದನೆಗೆ ಅಲ್ಲ, ಉಪವಾಸ ಪ್ರಾರ್ಥನೆ ದೇವರನ್ನ ಹುಡುಕುವುದಕ್ಕಾಗಿ. ಇಬ್ರಿಯ ಭಾಷೆಯಲ್ಲಿ ಉಪವಾಸ ಅಂದರೆ ಬಾಯಲ್ಲಿ ಕೈ ಇಟ್ಟುಕೊಳ್ಳುವುದು. ಗ್ರೀಕ್ ಭಾಷೆಯಲ್ಲಿ ನೋಡುವುದಾದರೆ ಉಪವಾಸ ಅಂದರೆ ಊಟವನ್ನು ನೋಡದೆ ದೇವರನ್ನು ನೋಡುವಂಥದ್ದು. ಹೌದು ಪ್ರೀತಿಯ ದೇವ ಮಕ್ಕಳೇ, ಕೇವಲ ಉಪವಾಸ ಇದ್ದು ನಾವು ಪ್ರಾರ್ಥನೆ ಮಾಡದೇ ಇದ್ದರೆ ಅದು ಕೇವಲ ನಿನ್ನ ಹೊಟ್ಟೆ ಹಸಿವಿಯಿಂದ ಇರುವಂಥದ್ದು. ಆದರೆ ಉಪವಾಸ ಪ್ರಾರ್ಥನೆ ಎಂದರೆ ಊಟವನ್ನು ಬಿಟ್ಟು ಪ್ರಾರ್ಥನೆ ಮಾಡುವಂಥದ್ದು. ಮತ್ತಾಯನು ಬರೆದ ಸುವಾರ್ತೆ 6:16 ಈಗಾಗಲೇ ನಾವು ನೋಡಿದ ಹಾಗೆ ನೀನು ಉಪವಾಸ ಪ್ರಾರ್ಥನೆ ಮಾಡುವಾಗ, ನೋಡಿ, ಒಂದು ವೇಳೆ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಅದರ ಅರ್ಥ ಶಿಷ್ಯರಿಗೆ ಮಾತ್ರವಲ್ಲ, ಯೇಸುವನ್ನ ಅಂಗೀಕರಿಸಿಕೊಂಡ ಪ್ರತಿಯೊಬ್ಬನು ತನ್ನ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆಯನ್ನ ತೆಗೆದುಕೊಂಡು ಉಪವಾಸದಿಂದ ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ನಾವು ಹೇಳಬಾರದು ನನಗೆ ಟೈಮ್ ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ನೆವಗಳನ್ನು ಬಿಟ್ಟು ನಾವು ದೇವರನ್ನ ಹುಡುಕಬೇಕು. ನಾವು ದೇವರನ್ನ ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ಆದ್ಯತೆ ಕೊಟ್ಟು ಉಪವಾಸ ಪ್ರಾರ್ಥನೆಯನ್ನ ಮಾಡಬೇಕು. ಉಪವಾಸ ಅಂದರೆ 3 ಕಾರ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 1, ನಾನು ಊಟ ಮಾಡುವುದಿಲ್ಲ ಎಂದು ತೀರ್ಮಾನಿಸಿ ದೇವರನ್ನ ಹುಡುಕಿ ದೇವರ ರಹಸ್ಯಗಳನ್ನ ತಿಳಿದುಕೊಳ್ಳುವುದೇ ನಿಜವಾದ ಉಪವಾಸ. ಇನ್ನೊಂದು ಸಾರಿ ಹೇಳ್ತಾನೆ, ನಾನು ಊಟ ಮಾಡುವುದಿಲ್ಲ ಎಂಬುದಾಗಿ ತೀರ್ಮಾನಿಸಿ ದೇವರನ್ನ ಹುಡುಕಿ ದೇವರ ರಹಸ್ಯಗಳನ್ನ ಪಡೆದುಕೊಳ್ಳುವುದೇ ನಿಜವಾದ ಉಪವಾಸ. ಎರಡನೇದಾಗಿ, ಉಪವಾಸ ಪ್ರಾರ್ಥನೆಯಲ್ಲಿ ಊಟದ ಮುಖವನ್ನು ನೋಡದೆ ನಾನು ದೇವರ ಮುಖವನ್ನು ನೋಡುತ್ತೇನೆ. 3, ನಾನು ಕ್ರೈಸ್ತನಾಗಿದ್ದರ ನಿಮಿತ್ತವಾಗಿ, ನಾನು ದೇವರ ಮಗು ಆಗಿದ್ದರ ನಿಮಿತ್ತವಾಗಿ ನಾನು ಕಡ್ಡಾಯವಾಗಿ ಉಪವಾಸ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಪಾಸ್ಟರ್ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು? ಗಮನಿಸಿ, ಏನು ಮಾಡಬೇಕೆಂಬುದ ಕಾರ್ಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಉಪವಾಸ ಇರುವಾಗ ನಾವು ಏನು ಮಾಡಬೇಕು? ಪ್ರೀತಿಯುಳ್ಳ ದೇವ ಮಕ್ಕಳೇ, ಶ್ರದ್ಧೆಯಿಂದ ಗಮನಿಸ್ರೆ, ಉಪವಾಸ ಇರುವಾಗ ನಾವು ಏನು ಮಾಡಬೇಕು? ನಾವು ಉಪವಾಸ ಇರುವಾಗ ದೇವರ ಮುಖವನ್ನು ನೋಡಬೇಕು. ನಾವು ಉಪವಾಸ ಇರುವಾಗ ದೇವರ ಮುಖವನ್ನು ನೋಡಬೇಕು. ಅನೇಕ ಸಾರಿ ಉಪವಾಸ ಇರುತ್ತೇವೆ, ನಾವು ದೇವರ ಮುಖವನ್ನು ನೋಡುವುದಿಲ್ಲ. ದೇವರು ಬಯಸುವಂಥ ಕಾರ್ಯ, ನಾವು ಉಪವಾಸ ಇರುವಾಗ ದೇವರ ಮುಖವನ್ನು ನೋಡಬೇಕು. ಕೆಲವರ ಜೀವಿತದಲ್ಲಿ ಸಮಸ್ಯೆಗಳು ಬರುತ್ತದೆ, ಕಷ್ಟಗಳು ಬರ್ತದೆ, ಉಪವಾಸ ತೆಗೆದುಕೊಳ್ತಾರೆ, ಅವರು ಈ ಸಮಸ್ಯೆಯೇ ನೋಡ್ತಾ ಇದ್ದಾರೆ, ಒಂದು ಬಿಡುಗಡೆಯೇ ನೋಡ್ತಾ ಇದ್ದಾರೆ, ಒಂದು ಪರಿಹಾರವನ್ನೇ ನೋಡ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನೀವು ಉಪವಾಸ ಮಾಡುವಾಗ ನನ್ನ ಮುಖವನ್ನು ನೋಡ್ರಿ. ಮೋಶೆ ಸೀನಾಯ್ ಬೆಟ್ಟದಲ್ಲಿ 40 ದಿನಗಳ ಕಾಲ
ಉಪವಾಸವಿದ್ದನು. ದಶಾಜ್ಞೆಗಳನ್ನು ತರುವ ಸಮಯದಲ್ಲಿ ಅವನು 40 ದಿನಗಳ ಕಾಲ ಉಪವಾಸ ಇದ್ದನು. ದೇವರ ವಾಕ್ಯ ಹೇಳ್ತದೆ ಅವನು ಬೇರೆ ಏನೂ ಮಾಡಲಿಲ್ಲ. ಸ್ವಾಮಿ, ನನ್ನ ಜನರನ್ನ ಆಶೀರ್ವಾದ ಮಾಡ್ರಿ, ನನಗೆ ಕಾನಾನ್ ದೇಶ ಕೊಡ್ರಿ, ಕಾನಾನ್ ದೇಶ ತೋರಿಸ್ರಿ, ಇದು ಯಾವುದು ಪ್ರಾರ್ಥನೆ ಮಾಡಲಿಲ್ಲ. ಅವನು ತಂದೆಯಾದ ದೇವರ ಮುಖವನ್ನು ನೋಡುತ್ತಿದ್ದನು. ದೇವರ ಮುಖವನ್ನು 40 ದಿನ ಹುಡುಕಿದ್ದರಿಂದ, ನೋಡಿದ್ದರಿಂದ ದೇವರ ವಾಕ್ಯ ಹೇಳುತ್ತದೆ ಅವನ ಮುಖ ಪ್ರಕಾಶವಾಯಿತು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಮುಖವನ್ನು ನೋಡಬೇಕು. ಲೂಕನ ಬರೆದ ಸುವಾರ್ತೆ 2:36-37 ವಾಕ್ಯ: ಇದಲ್ಲದೆ ಅಸೇರನ ಕುಲದ ಫನುವೇಲನ ಮಗಳಾದ ಹನ್ನಳೆಂಬ ಒಬ್ಬ ಪ್ರವಾದನೆ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳ್ವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಗಮನಿಸಿ, 84 ವರ್ಷದ ವೃದ್ಧ ಸ್ತ್ರೀ ಅಥವಾ ಹನ್ನಳು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈ ಹನ್ನಳು ಪ್ರತಿದಿನ ದೇವಾಲಯ ಬಿಟ್ಟು ಹೋಗಲಿಲ್ಲ. ಹಗಲು ರಾತ್ರಿ ಈ ತಾಯಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಆಲಯದಲ್ಲಿ ಇದ್ದಾಳೆ. ಆಲಯದಲ್ಲಿ ಏನು ಮಾಡುತ್ತಾ ಇದ್ದಾಳೆ? ನಿದ್ರೆ ಮಾಡುತ್ತಾ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ ಅವಳು ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ದೇವರು ಅವಳ ಜೀವಿತದಲ್ಲಿ ಒಂದು ವಾಗ್ದಾನವನ್ನು ಕೊಟ್ಟಿದ್ದರು. ನೀನು ಮೆಸ್ಸಿಯನನ್ನು ಕಾಣುತ್ತೀಯ. ಯೇಸು ಕ್ರಿಸ್ತನನ್ನು ಜನಿಸಿ ದೇವಾಲಯಕ್ಕೆ ತಂದಾಗ ಇದೇ ವೃದ್ಧ ಸ್ತ್ರೀ ಅಥವಾ ಹನ್ನಳು, ಪ್ರಾರ್ಥಿಸುವ ಈ ಹನ್ನಳು ಆ ಮೆಸ್ಸಿಯನನ್ನು ಕಂಡಳು. ಅವಳ ಒಂದೇ ಒಂದು ಬಯಕೆ, ಉಪವಾಸ ಪ್ರಾರ್ಥನೆಯ ಒಂದೇ ಒಂದು ಬಯಕೆ, ನಾನು ಮೆಸ್ಸಿಯನನ್ನು ನೋಡಬೇಕು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಏನನ್ನು ನೋಡುತ್ತಾ ಇದ್ದೀರಾ? ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ದೇವರ ಮುಖವನ್ನು ಹುಡುಕಬೇಕು. ಎರಡನೇದಾಗಿ, ನಾವು ಉಪವಾಸ ಇರುವಾಗ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನದಲ್ಲಿ ದೇವರನ್ನು ಇಡಬೇಕು. ನಾವು ಉಪವಾಸ ಇರುವಾಗ ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನು, ಮೊದಲ ಸ್ಥಾನವನ್ನು ದೇವರಿಗೆ ಕೊಡಬೇಕು. ಮತ್ತಾಯನ ಬರೆದ ಸುವಾರ್ತೆ 6:33 ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರೆ, ಇವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಅನೇಕ ಸಾರಿ ನಾವು ಉಪವಾಸ ಇರುವಾಗ ದೊಡ್ಡ ಲಿಸ್ಟ್ ಮಾಡಿ ಇಟ್ಕೊಳ್ತೇವೆ ನಮ್ಮ ಮುಂದೆ. ಉಪವಾಸ ಪ್ರಾರ್ಥನೆ ಮಾಡುವಾಗ, ದೇವರೇ ನನಗೆ ಇದನ್ನು ಮಾಡಬೇಕು, ನನ್ನ ಮಗನ ಜೀವನದಲ್ಲಿ ಇದನ್ನು ಮಾಡಬೇಕು, ನನ್ನ ಮಗಳ ಜೀವನದಲ್ಲಿ ಇದನ್ನು ಮಾಡಬೇಕು, ನನ್ನ ವಿದ್ಯಾಭ್ಯಾಸದಲ್ಲಿ ಇದನ್ನು ಮಾಡಬೇಕು, ನನ್ನ ಒಂದು ಕಾರ್ ಕೊಡಬೇಕು, ಒಂದು ಬಂಗಲೆ ಕೊಡಬೇಕು. ಆದರೆ ದೇವರು ಹೇಳ್ತಾ ಇದ್ದಾರೆ, ಮಗನೇ, ಉಪವಾಸ ಇರುವಾಗ ನಿನ್ನ ಜೀವಿತದಲ್ಲಿ ಆಸ್ತಿಯಲ್ಲ, ಒಂದು ಲಿಸ್ಟ್ ಅಲ್ಲ, ನೀನು ನನಗೆ ಮೊದಲ ಸ್ಥಾನವನ್ನು ಕೊಡು. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯೇಸುವಿಗೆ ಮೊದಲ ಸ್ಥಾನವನ್ನು ಕೊಡಬೇಕು. ಉಪವಾಸದಿಂದ ಹೇಳಬೇಕು, ಸ್ವಾಮಿ, ನನ್ನ ಜೀವಿತದಲ್ಲಿ ಬೇರೆ ಯಾವುದು ನನ್ನ ಜೀವನದಲ್ಲಿ ಮೊದಲ ಆದ್ಯತೆ ಬೇಡಪ್ಪ, ನನ್ನ ಕುಟುಂಬ ಬೇಡ, ನನ್ನ ಹಣ ಬೇಡ, ನನ್ನ ಬಿಸ್ನೆಸ್ ಬೇಡ, ಮೊದಲ ಸ್ಥಾನದಲ್ಲಿ ನೀನೇ ಇರು ಎಂಬುದಾಗಿ ನೀವು ಹೇಳಬೇಕು. ಉಪವಾಸ ಇರುವಾಗ ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನದಲ್ಲಿ ದೇವರಿಗೆ ಸ್ಥಳವನ್ನು ಕೊಡಿರಿ. ಮೂರನೇದಾಗಿ, ನೀವು ಉಪವಾಸ ಇರುವಾಗ ನಿನ್ನ ಆಲೋಚನೆ ಪ್ರಾರ್ಥನಾ ಆಲೋಚನೆಯಾಗಿರಬೇಕು. ನೀನು ಉಪವಾಸ ಇರುವಾಗ ನಿನ್ನ ಆಲೋಚನೆ ಪ್ರಾರ್ಥನೆ ಆಲೋಚನೆಯಾಗಿರಬೇಕು. ನೀನು ಕೂತರು ಎದ್ರು ಇವತ್ತು ನಾನು ಉಪವಾಸದಲ್ಲಿ ಇದ್ದೇನೆ, ನಾನು ಪ್ರಾರ್ಥಿಸಬೇಕು, ನಾನು ಪ್ರಾರ್ಥಿಸಬೇಕು, ದೇವರೊಟ್ಟಿಗೆ ಮಾತನಾಡುತ್ತಿರಬೇಕು, ಅನ್ಯ ಭಾಷೆಯಲ್ಲಿ ಆತ್ಮದಲ್ಲಿ ತುಂಬಿ ನೀನು ಪ್ರಾರ್ಥಿಸುತ್ತಲೇ ಇರಬೇಕು. ಕೆಲವರು ಉಪವಾಸ ಪ್ರಾರ್ಥನೆ ಮಾಡುವಾಗ ಅವರ ನೆನಪು ಬಿರಿಯಾನಿ ನೆನಪಾಗಿರುತ್ತೆ. ಅದುವರೆಗೂ ಉಪವಾಸ ಇರುವಾಗಲೇ ಹೊಟ್ಟೆ ಹಸಿವಾಗುತ್ತೆ. ಉಪವಾಸ ಇರುವಾಗಲೇ ಓ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ನಾಲಿಗೆ ಕೇಳ್ತಾ ಇರ್ತದೆ,
ನಾಲ್ಗೆ ಮನಸ್ಸಿಗೆ ಹೇಳ್ತದೆ, ಹೇ ಬಿಟ್ಬಿಡು, ಇವತ್ತೇನು ಉಪವಾಸ ಮಾಡೋದು ಬೇಡ, ಇವತ್ತು ಕೇಸರಿ ಬಾತ್ ತಿನ್ನೋಣ, ಹೇ ಉಪವಾಸ ಇರೋದು ಬೇಡ, ಇವತ್ತು ನಾನು ಬಜ್ಜಿ ತಿನ್ನೋಣ, ಬೋಂಡಾ ತಿನ್ನೋಣ, ಈ ರೀತಿ ಆಲೋಚನೆಗಳು ನಮಗೆ ಬರ್ತಾ ಇರ್ತದೆ. ಆದರೆ ದೇವರು ಹೇಳ್ತಾರೆ, ನೀನು ಉಪವಾಸ ಇರುವಾಗ ನಿನ್ನ ಆಲೋಚನೆ ಪ್ರಾರ್ಥನಾ ಆಲೋಚನೆ ಆಗಿರಬೇಕು. ಕಣ್ಣು ಮುಚ್ಚಿದರೆ ಬೇಡವಾದ ಎಲ್ಲ ಆಲೋಚನೆ ಬರಬಾರದು. ನಿನ್ನ ಆಲೋಚನೆಯನ್ನು ನೀನು ನಿಯಂತ್ರಿಸಬೇಕು. ನಿನ್ನ ಆಲೋಚನೆಯಲ್ಲಿ ಪ್ರಾರ್ಥನೆ ಇರಬೇಕು. ನಿನ್ನ ಆಲೋಚನೆಯಲ್ಲಿ ದೇವರ ಕಾರ್ಯಗಳು, ದೇವರು ಮಾತ್ರ ಇರಬೇಕು. ಹಾಗಾದರೆ ನೀನು ಉಪವಾಸ ಇರುವಾಗ ನಿನ್ನ ಆಲೋಚನೆ ಪ್ರಾರ್ಥನಾ ಆಲೋಚನೆ ಆಗಿರಬೇಕು. ನಾಲ್ಕನೆಯದಾಗಿ, ನೀನು ಉಪವಾಸ ಇರುವಾಗ ನಿನ್ನ ಕುಟುಂಬಕ್ಕಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಸಭೆಗಾಗಿ, ನಿನ್ನ ವಿಶ್ವಾಸಿಗಳಿಗಾಗಿ, ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಎಲ್ಲರಿಗಾಗಿ ಪ್ರಾರ್ಥಿಸಬೇಕು. ಯೋಹಾನ್ ಬರೆದ ಸುವಾರ್ತೆ 17:9 ನಾನು ಇವರಿಗೋಸ್ಕರವಾಗಿ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವಾಗಿ ಕೇಳುತ್ತೇನೆ. ಇಲ್ಲಿ ಯೇಸು ಸ್ವಾಮಿ ಯೋಹಾನ್ ಬರೆದ 17:9 ಯೇಸು ಸ್ವಾಮಿಯ ಪ್ರಾರ್ಥನೆಯನ್ನು ನೋಡಬಹುದು. ಆ 17:9 ಯೇಸು ಕ್ರಿಸ್ತನು ಶಿಷ್ಯರಿಗಾಗಿ ಪ್ರಾರ್ಥಿಸಿದನು, ಇಡೀ ಪ್ರಪಂಚಕ್ಕಾಗಿ ಪ್ರಾರ್ಥಿಸಿದನು. ನಾವು ಕೂಡ ಉಪವಾಸ ಇರುವಾಗ ಕೇವಲ ನಮ್ಮ ಕುಟುಂಬಕ್ಕಾಗಿ ಮಾತ್ರವಲ್ಲ, ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಬೇಕು, ನಮ್ಮ ಮಕ್ಕಳಿಗಾಗಿಯೂ ಪ್ರಾರ್ಥಿಸಬೇಕು, ಅದರೊಂದಿಗೆ ಇತರ ಕುಟುಂಬಗಳಿಗಾಗಿ, ಸಭೆಯ ವಿಶ್ವಾಸಿಗಳಿಗಾಗಿ, ಅಗತ್ಯತೆಯಲ್ಲಿ ಇರುವವರಿಗಾಗಿ ನಾವು ಪ್ರಾರ್ಥಿಸಬೇಕು. ಐದನೆಯದಾಗಿ, ನೀನು ಉಪವಾಸ ಇರುವಾಗ ಸತ್ಯ ವೇದವನ್ನು ಅಧಿಕವಾಗಿ ಓದಬೇಕು. ಅನೇಕ ಸಾರಿ ಉಪವಾಸ ಅಂತ ಹೇಳಿದ್ರೆ ನಾವು ಕೇವಲ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೇವಲ ಪ್ರೇಯರು 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 ಪ್ರೇಯರು, ಕೇವಲ ಪ್ರಾರ್ಥನೆ. ಕೇವಲ ಪ್ರಾರ್ಥನೆ ಅಲ್ಲ ದೇವ ಮಗುವೆ, ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಓದುವುದು ಎರಡು ರೆಕ್ಕೆ ಇದ್ದಂಗೆ, ಎರಡು ಜೊತೆ ಜೊತೆಯಾಗಿ ಹೋಗ್ತದೆ. ಪ್ರಾರ್ಥನೆ ನಾವು ದೇವರೊಟ್ಟಿಗೆ ಮಾತನಾಡೋದು, ದೇವರ ವಾಕ್ಯವನ್ನು ಓದುವುದು ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದು. ನೀವು ಉಪವಾಸ ಇರುವಾಗ ಸತ್ಯವೇದವನ್ನು ಅಧಿಕವಾಗಿ ಓದುವಾಗ ದೇವರು ತನ್ನ ವಚನದ ಮುಖಾಂತರವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ತನ್ನ ವಚನದ ಮುಖಾಂತರ ದೇವರು ನಿಮ್ಮ ಜೀವನದಲ್ಲಿ ತನ್ನ ಚಿತ್ತವನ್ನು ಪ್ರಕಟಪಡಿಸುತ್ತಾರೆ. ಆದ್ದರಿಂದ ನಾವು ಉಪವಾಸ ಇರುವಾಗ ಬೇರೆ ಕತೆ ಬುಕ್ ಓದಬಾರ್ದು. ಉಪವಾಸ ಇರುವಾಗ ನಿನ್ನ ಎಕ್ಸಾಮ್ಗಿರುವಂಥ ಸಬ್ಜೆಕ್ಟನ್ನು ಓದಬಾರ್ದು. ನೀನು ಉಪವಾಸ ಇರುವಾಗ ಸತ್ಯ ವೇದವನ್ನು ಅಧಿಕವಾಗಿ ಓದಬೇಕು. ಆರನೆಯದಾಗಿ, ನೀನು ಉಪವಾಸ ಇರುವಾಗ ಬಿಡಬೇಕಾಗಿರುವ ಕಾರ್ಯಗಳನ್ನು ಬಿಡಬೇಕು. ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ ಎಷ್ಟೋ ರಹಸ್ಯ ಪಾಪಗಳಿದೆ. ನನಗೆ ಒಬ್ಬ ಸಹೋದರನು ಗೊತ್ತು, ಅವರೊಬ್ಬ ಚೈನ್ ಸ್ಮೋಕರ್. ಅವರು ಯೇಸುವನ್ನು ಅಂಗೀಕರಿಸಿಕೊಂಡ, ಯೇಸುವನ್ನು ಅಂಗೀಕರಿಸಿಕೊಂಡ ಮೇಲೆ ತಾನು ಮಾಡುತ್ತಾ ಇರುವುದು ಪಾಪ, ಸಿಗರೇಟ್ ಸೇದುವುದು ತಪ್ಪೆಂಬುದಾಗಿ ಗೊತ್ತು. ಆದರೂ ಕೂಡ ಆ ಸಿಗರೇಟನ್ನು ಸೇದುವುದು ಅವನಿಗೆ ಬಿಡಲಿಕ್ಕೆ ಆಗುತ್ತಾ ಇರಲಿಲ್ಲ. ಅವನಿಗೆ ಗೊತ್ತಿಲ್ಲದ ಹಾಗೆ ಹೋಗ್ಬಿಟ್ಟು ಕುಡಿದು ಬಂದ್ಬಿಡ್ತಾ ಇದ್ದ. ಅಯ್ಯೋ ಪಾಸ್ಟರ್, ತಿರುಗಿ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದ. ಆ ಸಹೋದರನಿಗೆ ಹೇಳಿದೆ, ಬ್ರದರ್, ಉಪವಾಸ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ. ಒಂದು ಸಾರಿ ಸಭೆಯಲ್ಲಿ ಒಂದು ಉಪವಾಸ ಕೂಟ ಇತ್ತು. ಆ ಪ್ರಾರ್ಥನೆಗಾಗಿ ಹೋದಾಗ ಆ ರಾತ್ರಿಯಲ್ಲೇ ಆ ರಹಸ್ಯ ಪಾಪದಿಂದ ದೇವರು ಅವರಿಗೆ ಬಿಡುಗಡೆ ಕೊಟ್ಟರು. 3 ನಂತರ ಅವರು ಹೇಳಿದರು, ಪಾಸ್ಟರ್, ನಾನು ಎಷ್ಟೋ ಸಾರಿ ಪ್ರಯತ್ನಪಟ್ಟು ಸೋತು ಹೋಗಿದ್ದೆ, ಆದರೆ ನಾನು ಯಾವಾಗ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದನೋ ಆ ಸಂದರ್ಭದಲ್ಲಿ ದೇವರು ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕೆಲವು ರಹಸ್ಯ ಪಾಪ, ಕುಡಿಯುವುದು, ಸಿಗರೇಟ್ ಸೇದುವುದು, ಕಣ್ಣಿನ ಆಸೆ, ಅನೇಕ ವಿಧವಾದ ಪಾಪದಲ್ಲಿ ನಿನಗೆ ಗೊತ್ತಿದೆ ಇದು ತಪ್ಪೆಂಬುದಾಗಿ, ದೇವರನ್ನ ನಂಬಿದೆಯಾ, ಸಭೆಗೋಗ್ತಾ ಇದೆಯಾ, ಆದರೂ ಇಂಥ ಪಾಪ ನಿನ್ನನ್ನು ಆಳ್ವಿಕೆ ಮಾಡುವಾಗ ನೀನು ಉಪವಾಸದಿಂದಿದ್ದು ದೇವ ಸನ್ನಿಧಾನದಲ್ಲಿ ಹೇಳು, ಸ್ವಾಮಿ, ಇವೆಲ್ಲವೂ ನನ್ನನ್ನು ಕಾಡಿಸ್ತಾ ಇದೆ, ಇವೆಲ್ಲವೂ ನನ್ನನ್ನು ಪೀಡಿಸ್ತಾ ಇದೆ,
ಬಿಡುಗಡೆಯನ್ನು ಕೊಡ್ರಿ ಎಂಬುದಾಗಿ. ನಿಶ್ಚಯವಾಗಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ ಪ್ರೀತಿಯುಳ್ಳ ದೇವ ಮಕ್ಕಳೇ. ಹಾಗಿರುವುದಾದರೆ ಈ ದಿನ ನಾವು ಧ್ಯಾನಿಸಿದಂಥ ಕಾರ್ಯ, ಉಪವಾಸ ಇರುವಾಗ ನಾವು ಏನು ಮಾಡಬೇಕು, ಆರು ಸಂಗತಿಯನ್ನು ನಾನು ಹೇಳದೆ, ಮೊದಲನೇ ಸಂಗತಿ, ನಾವು ಉಪವಾಸ ಇರುವಾಗ ದೇವರ ಮುಖವನ್ನು ನೋಡಬೇಕು. ಎರಡನೇದಾಗಿ, ನಾವು ಉಪವಾಸ ಇರುವಾಗ ದೇವರಿಗೆ ಮೊದಲ ಸ್ಥಾನವನ್ನು ಕೊಡಬೇಕು, ಅಥವಾ ಮೊದಲ ಸ್ಥಾನವನ್ನು ನಮ್ಮ ಜೀವಿತದಲ್ಲಿ ದೇವರಿಗೆ ಕೊಡಬೇಕು. ಮೂರನೇದಾಗಿ, ನೀವು ಉಪವಾಸ ಇರುವಾಗ ನಿನ್ನ ಆಲೋಚನೆ ಪ್ರಾರ್ಥನಾ ಆಲೋಚನೆಯಾಗಿರಬೇಕು. ನಾಲ್ಕನೇದಾಗಿ, ನೀನು ಉಪವಾಸ ಇರುವಾಗ ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಸಭೆ, ನಿನ್ನ ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಐದನೇದಾಗಿ ನಾನು ಹೇಳಿದೆ, ನೀನು ಉಪವಾಸ ಇರುವಾಗ ಸತ್ಯವೇದವನ್ನು ಅಧಿಕವಾಗಿ ಓದಬೇಕು. ಆರನೇದಾಗಿ ನಾನು ಹೇಳಿದೆ, ಉಪವಾಸ ಇರುವಾಗ ನೀನು ಬಿಡಬೇಕಾದ ಕಾರ್ಯಗಳನ್ನು ಬಿಡಬೇಕು. ಈ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. ನಮ್ಮನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ದೇವರೇ, ಉಪವಾಸ ಪ್ರಾರ್ಥನೆ ಮಾಡಿ ನಿನ್ನ ಮುಖವನ್ನು ಹುಡುಕುವುದಕ್ಕೆ, ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ, ಬಿಡಬೇಕಾದ ಕಾರ್ಯಗಳನ್ನು ಬಿಡುವುದಕ್ಕೆ, ನನ್ನ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ನಿನಗೆ ಕೊಡುವುದಕ್ಕೆ ನನಗೆ ಸಹಾಯ ಮಾಡ್ರೆಂಬುದಾಗಿ ನಾವು ಹೇಳಿ ಪ್ರಾರ್ಥನೆ ಮಾಡೋಣ. ದೇವರು ತಾನೇ ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನನ್ನೊಂದಿಗೆ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ಒಳ್ಳೆಯ ದೇವರೇ, ಯೇಸಪ್ಪ, ಈ ಸಮಯದಲ್ಲಿ ಕೂಡ ನಾವು ಉಪವಾಸದ ಕುರಿತಾಗಿ, ಉಪವಾಸ ಪ್ರಾರ್ಥನೆ ಮಾಡುವಾಗ ಏನು ಮಾಡಬೇಕೆಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ನಮ್ಮ ಜೀವಿತದಲ್ಲಿ ಈಗ ಧ್ಯಾನಿಸಿದ ಆರು ಕಾರ್ಯಗಳು, ನಾವು ಉಪವಾಸ ಇರುವಾಗ ಮೊದಲ ಸ್ಥಾನ ನಿಮಗೆ ಕೊಡಬೇಕಪ್ಪ, ನಾವು ಉಪವಾಸ ಇರುವಾಗ ನಮ್ಮ ಆಲೋಚನೆ ಪ್ರಾರ್ಥನಾ ಆಲೋಚನೆ ಆಗಿರಬೇಕಪ್ಪ, ನಾವು ಉಪವಾಸ ಇರುವಾಗ ಸ್ವಾಮಿ ದೇವರೇ ಸ್ತೋತ್ರ ಬಿಡಬೇಕಾದ ಕಾರ್ಯಗಳನ್ನು ಬಿಡುವಂತೆ ನಮಗೆ ಸಹಾಯ ಮಾಡಿರಿ. ವೀಕ್ಷಿಸಿದ ಪ್ರತಿಯೊಂದು ದೈವ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಎಲ್ಲರೂ ಆತ್ಮಿಕ ಜೀವಿತದಲ್ಲಿ ಬೆಳೆಯಲಿ, ನಿನ್ನ ಹತ್ತಿರದಲ್ಲಿ ಬರಲಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಉಂಟಾಗಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿ. ಮೈ ಗಾಡ್ ಬ್ಲೆಸ್ ಯು ಆಲ್.